ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರ್ತಕ್ಕಂತಹ ತುಮಕೂರು ಜಿಲ್ಲೆಯ ಫಲಿತಾಂಶ ಯಾವ ರೀತಿ ಆಗಿದೆ SSLC ಪರೀಕ್ಷೆಯಲ್ಲಿ, ಈ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ಇದೆ. ಪ್ರಕಟ ಆಗಿದೆ. ತುಮಕೂರು 20ನೇ ಸ್ಥಾನದಿಂದ 16ನೇ ಸ್ಥಾನಕ್ಕೆ ಏರಿಕೆಯನ್ನು ಕಂಡಿರತಕ್ಕಂತಹದ್ದು. ಏನು 2023-24 ಸಾಲಿನ ಫಲಿತಾಂಶದಲ್ಲಿ ತುಮಕೂರು ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದಿಷ್ಟು ಏರಿಕೆಯನ್ನು ಕಂಡಿದೆ. ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ 20ನೇ ಸ್ಥಾನವನ್ನು ಪಡ್ಕೊಂಡಂತಹ ತುಮಕೂರು ಈ ಬಾರಿ 16ನೇ ಸ್ಥಾನಕ್ಕೆ ಏರಿಕೆಯನ್ನು ಕಂಡಿರತಕ್ಕಂತಹದ್ದು. ಎಲ್ಲ ಒಂದ್ ಕಡೆ 4 ಸ್ಥಾನಗಳ ಏರಿಕೆ ಕಂಡಿರತಕ್ಕಂತಹದ್ದು ಒಂದಿಷ್ಟು ಸಮಾಧಾನಕರ ವಿಷಯ. ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ಶಿಕ್ಷಣದ ಗುಣಮಟ್ಟ ಕೂಡ ಸುಧಾರಿಸಿದೆ ಅನ್ನುವಂತಹದ್ದು ಈ ಒಂದು ವಿಚಾರದಲ್ಲಿ ಸ್ಪಷ್ಟ ಆಗ್ತಾ ಇದೆ. ತುಮಕೂರು ಶೈಕ್ಷಣಿಕ ಜಿಲ್ಲೆಯಲ್ಲಿ 20ನೇ ಸ್ಥಾನದಲ್ಲಿದ್ದ ತುಮಕೂರು ಈ ಬಾರಿ 16 ಸ್ಥಾನಕ್ಕೆ ಏರಿಕೆಯನ್ನು ಕಂಡಿರತಕ್ಕಂತಹದ್ದು. 20ನೇ ಸ್ಥಾನದಲ್ಲಿ ಕಳೆದ ಬಾರಿ ಸ್ಥಾನವನ್ನು ಪಡ್ಕೊಂಡಿತ್ತು ತುಮಕೂರು ಶೈಕ್ಷಣಿಕ ಜಿಲ್ಲೆ. ಶೈಕ್ಷಣಿಕ ನಗರಿ ಅಂತೇಳಿ ಹೆಸರನ್ನ ಪಡ್ಕೊಂಡಂತಹ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ಅನುಭವಿಸ್ತಾ ಇತ್ತು ಕೆಲವೊಂದು ವರ್ಷಗಳಿಂದ. ಈ ಬಾರಿ ಕೂಡ ಒಂದಿಷ್ಟು ಚೇತರಿಕೆಯನ್ನು ಕಂಡು ಒಂದಿಷ್ಟು ಸಮಾಧಾನಕರಕ್ಕೆ ತೃಪ್ತಿಯನ್ನು ಪಟ್ಟುಕೊಂಡಿದೆ. ಜಿಲ್ಲೆಯಲ್ಲಿ 222,198 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರತಕ್ಕಂತಹದ್ದು. ಈ ಪೈಕಿ 16,683 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ತುಮಕೂರು ಜಿಲ್ಲೆಯ ಶೈಕ್ಷಣಿಕ ಒಂದು ಶೇಕಡಾವಾರು ನೋಡುವುದಾದರೆ 75.16% ಫಲಿತಾಂಶ ಬಂದಿರತಕ್ಕಂತಹದ್ದು. ಇದು ಒಂದಿಷ್ಟು ತೃಪ್ತಿಯನ್ನು ಕೊಟ್ಟಿದೆ ತುಮಕೂರು ಜಿಲ್ಲೆಯ ಜನರಿಗೆ. ಎಲ್ಲವನ್ನೂ ಕೂಡ ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ತುಮಕೂರಿಗೆ ಶೈಕ್ಷಣಿಕ ಜಿಲ್ಲೆ ಅಂತ ಹೆಸರಿದೆ. ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು, ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಿಲ್ಲೆಯನ್ನು ಪರಿಗಣಿಸಿದಾಗ ಒಂದಿಷ್ಟು ನಿರೀಕ್ಷೆ ಕೂಡ ಸಾಕಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ವರ್ಷದಿಂದ ವರ್ಷಕ್ಕೆ ಅದು ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ಹೀಗಾಗಿ ಒಂದಿಷ್ಟು ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ಒಂದಿಷ್ಟು ಸುಧಾರಿಸಿದೆ ಅಂತೇಳಿ ಅದು ಶಿಕ್ಷಣ ಇಲಾಖೆ ತೆಗೆದುಕೊಂಡಂತಹ ಕಟ್ಟುನಿಟ್ಟಿನ ಕ್ರಮ ಆಗಿರ್ತಕ್ಕಂತಹದ್ದು, ಒಂದು ವಿದ್ಯಾಭ್ಯಾಸದ ಕ್ರಮ ಆಗಿರ್ತಕ್ಕಂತಹದ್ದು, ಪರೀಕ್ಷಾ ಕ್ರಮ ಆಗಿರ್ತಕ್ಕಂತಹದ್ದು, ಇದೆಲ್ಲವೂ ಕೂಡ ಇಲ್ಲಿ ಕೆಲಸ ಮಾಡುವಂತಹದ್ದು ಸ್ಪಷ್ಟ ಆಗ್ತಾ ಇದೆ. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆ ಅಲ್ಪಮಟ್ಟಿನ ಒಂದು ಏರಿಕೆಯನ್ನು ಸುಧಾರಣೆಯನ್ನು ಕಂಡಿರತಕ್ಕಂಥದ್ದಂತೂ ಸತ್ಯ.